ನಮಸ್ಕಾರ, ನಾನು ಅನಿತಾ ರಾಣಿ, ಕಲಾವಿದೆ, ನಿರ್ಮಾಪಕಿ. ತುಂಬ ದಿನಗಳಿಂದ ನನ್ನಲ್ಲಿ ನನ್ನ ಜೀವನದ ಕತೆ ಒಳಗಡೆನೇ ಇತ್ತು. ಅದನ್ನ ಎಲ್ಲೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲವು ಸಲ ನಾವು ಮಾಡದಿರೋ ತಪ್ಪನ್ನು ಕೆಲವರು ನಮಗೆ ಬೆರಳು ತೋರಿಸಿ ಮಾತಾಡಿದಾಗ ಬೇಜಾರಾಗುತ್ತೆ. ಹಾಗಾಗಿ ನಾನು ಎಲ್ಲೂ ಯೂಟ್ಯೂಬ್ ಚಾನಲ್ ಆಗಲಿ ಬೇರೆಲ್ಲೆಲ್ಲೂ ಮಾತಾಡಲಿಲ್ಲ. ನಮ್ಮ ವೀರೇಶ್ ಅವರು ನಮಗೆ ತುಂಬ ಆತ್ಮೀಯರು. ನಾನು ಎಂದೂ ಚಿತ್ರರಂಗಕ್ಕೆ ಬಂದೋ ಅವತ್ತಿಂದ ನನಗೆ ಪರಿಚಯ. ಹಾಗಾಗಿ ಅವರ chitraloka.com ಆ ಯೂಟ್ಯೂಬಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಕೆಲವು ವಿಷಯಗಳನ್ನ ನಿಮಗೆಲ್ಲ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಗೆ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಅಂದರೆ ನಾನು ಹುಟ್ಟಿದ್ದು ನಾವು ಕೊಡಗಿನವರು. ನಮ್ಮ ಅಪ್ಪ ಅಮ್ಮ, ನನಗೆ ಮೂರು ಜನ ತಮ್ಮಂದಿರು, ಅವ್ರ ಮಕ್ಕಳು, ನಾನೊಬ್ಬಳೆ ಹೆಣ್ಮಗಳು. ಹಂಗೆ ಚಿತ್ರರಂಗಕ್ಕೆ ಬಂದೆ. ಚೆನ್ನಾಗಿತ್ತು ಜೀವನ, ಚಿತ್ರಗಳು. ನಾನು ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿಲ್ಲ, ಎಲ್ಲೂ ಹೋಗಲಿಲ್ಲ. ನನಗೆ ಕರೆದು ಅವಕಾಶಗಳು ಕೊಟ್ಟರು. ಚಿತ್ರರಂಗ ಏನು ಅಂತ ಗೊತ್ತಿಲ್ಲದೆ ಬಂದವಳು ನಾನು. ಹಾಗಾಗಿ ನಿರ್ದೇಶಕರು, ನಿರ್ಮಾಪಕರು, ಪತ್ರಕರ್ತರು, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಂಟ್ ಮೀಡಿಯಾ, ಹಾಗೆ ನಮ್ಮ ವೀರೇಶ್ ಅವರು, ಮೈಸೂರು ಹರೀಶ್ ಅವರು, ವಿಜಯಮ್ಮ, ಕೆ ನಾಗೇಶ್ ಕುಮಾರು, ಡಿ ಸಿ ನಾಗೇಶು, ಸುಂದರ್ನಾಥ್ ವಿಶ್ವನಾಥ್ ಸುವರ್ಣ ಅವರು, ಹಂಗೆ ತುಂಬ ಜನ, ಇನ್ನೂ ತುಂಬ ನಮ್ಮ ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಂಥ ಎಲ್ಲ ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆಂದರೆ ನಾನು ಬೇರೆ ಟೈಮಲ್ಲಿ ಹೇಳೋಕ್ಕೆ ಆಗಲ್ಲ, ಅಂದರೆ ಈಗ ಹೇಳ್ತಾ ಇದ್ದೀನಿ. ಈಗಲೂ ನಮ್ಮ ಏನು ಚಾನೆಲ್ಗಳು, ಟೆಲಿವಿಷನ್ ಆ ಮಾಧ್ಯಮ ಆಗಿರ್ಬೋದು, ಎಲ್ಲರೂ ನನಗೆ ಒಂದು ನನ್ನನ್ನು ಒಂದು ಪುಷ್ಅಪ್ ಮಾಡಿದ್ದಾರೆ. ನನ್ನ ಗುರುತಿಸಿ ಕರೆದು ನನ್ನ ಇಂಟರ್ವ್ಯೂ ಮಾಡಿ ಮಾತಾಡಿದ್ದಾರೆ. ಅದರಲ್ಲಿ ನಮ್ಮ ವೀರೇಶ್ ಅವ್ರದ್ದು ಈಗ chitraloka.com ನಾನು ಮಾತಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಚಿತ್ರರಂಗ ಅನ್ನೋದು, ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಬಂದೆ, ಒಳ್ಳೊಳ್ಳೆ ಅವಕಾಶಗಳು ಕೊಟ್ಟರು, ಚೆನ್ನಾಗಿತ್ತು. ಶಾಂಭವಿ ಅಂತ ಒಂದು ಸಿನಿಮಾ ಮಾಡಿದೆ, ಅದು ತೆಲುಗು, ತಮಿಳು, ಕನ್ನಡ, ತುಂಬ ದಿವಸ ಹೋಯಿತು. ಆಮೇಲೆ ತವರಿಗೆ ಬಾತಂಗಿ, ಯುಗಾದಿ, ಮಹಾರಾಜ, ನಮ್ಮ ಸಾಯಿ ಪ್ರಕಾಶ್ ಸರ್ದು. ನಾನು ಸಾಯಿ ಪ್ರಕಾಶ್ ಸರ್ ಸಿನಿಮಾ ಮಾಡಬೇಕು ಅಂತಂದು ನನಗೆ ತುಂಬಾ ಆಸೆ ಇತ್ತು. ಬಟ್ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ನನಗೆ ಸ್ವಲ್ಪ ಹೋಗಿ ಕೇಳೋದು ಒಂದು ಸ್ವಲ್ಪ ಮುಜುಗರ ಇತ್ತು. ಆ ಸಮಯದಲ್ಲಿ ನಾನು ತವರಿಗೆ ಬಾತಂಗಿ ಮಾಡಬೇಕಾದ್ರೆ ನಮ್ಮ ನಿರ್ಮಾಪಕರು ಆರ್ ಎಸ್ ಗೌಡರು, ಆವಾಗ ಏನಾಗಿತ್ತು, ನನಗೆ ಯಾವುದೋ ಒಂದು ಚಿತ್ರದಲ್ಲಿ ಎರಡು ದಿನ ಕೆಲಸ ಮಾಡಿದೆ. ಎರಡು ದಿನ ಕೆಲಸ ಮಾಡಿ ಒಂದಿನ ಮೇಕಪ್ ಹಾಕಿ ಬಂದು ವರ್ಕ್ ಮಾಡಿದ್ದೆ. ಮಾರನೇ ದಿನ ನಮ್ಮನೆ ನಮ್ಮ ಯಜಮಾನರು ಶಬರಿಮಲೆಗೇನೋ ಹೋಗಬೇಕು ಅಂತ ಹೊರಟಿದ್ರು. ನಾನು ಅಲ್ಲಿ ಪ್ರೊಡಕ್ಷನ್ಲಿ ಏನು ಕೇಳಿದೆ, ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂದೆ. ಆಯಿತು, ಅವ್ರನ್ನ ನಾನು ಬಿಟ್ಟು ಅವ್ರು ಹೋದ್ಮೇಲೆ ನಾನು ಮತ್ತೆ ಮಧ್ಯಾಹ್ನ ಮೇಲೆ ಬಂದೆ. ಬಂದರೆ ನನ್ನ ಕ್ಯಾರೆಕ್ಟರ್ನ ಬೇರೆ ಯಾರೋ ಮಾಡ್ತಾ ಇದ್ದಾರೆ. ನನಗೊಂಥರ ಬೇಜಾರಾಯಿತು. ಆಮೇಲೆ ನಾನು ಏನು ಅಂದ್ಕೊಂಡೆ, ಇಲ್ಲ ಒಂದು ದಿನ ಎರಡು ದಿನ ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ, ಬೇಡ, ಒಂದು ಒಳ್ಳೆ ಕ್ಯಾರೆಕ್ಟರ್ಗಳು ತುಂಬ ದಿನಗಳಿರೋ ತುಂಬ ಒಂದು ವೆಯ್ಟ್ ಇರುವಂಥ ಕ್ಯಾರೆಕ್ಟ್ರ್ಗಳು ಮಾಡೋಣ, ಒಂದು ಎರಡು ದಿನ ಮಾಡೋದು ಬೇಡ. ನಾನು ಅಲ್ಲಿ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ನನಗೆ ಹೇಳಿದ್ದನ್ನು ಬೇರೆಯವರು ಮಾಡ್ತಿದ್ದಾರೆ, ಬೇಜಾರಾಯಿತು. ನಂಗೆ ತುಂಬ ಒಂಥರ, ನಾನು ಯಾರ ಮುಂದೇನೂ ಅಳಲ್ಲ, ನನ್ನ ಕಾರಲ್ಲಿ ನಾನೇ ಹತ್ಕೊಂಡು ಬಂದೆ. ಬಂದ ಅದೇ ಸಮಯಕ್ಕೆ ನಮ್ಮ ಆರ್ ಎಸ್ ಗೌಡರು ಫೋನ್ ಮಾಡಿದ್ರು, ಒಂದು ಪಾತ್ರ ಇದೆ, ಒಂದೆರಡು ದಿನ ತವರಿಗೆ ಬತ್ತಂಗೆ. ಇಲ್ಲ ಸರ್, ನಾನು ಮಾಡಲ್ಲ, ಎರಡು ದಿನ ಮೂರು ದಿನ ಕ್ಯಾರೆಕ್ಟ್ರೇ ಮಾಡಲ್ಲ, ನನಗೆ ಎಲ್ಲೊಂದು ಕೆಟ್ಟ ಅನುಭವ ಆಗಿದೆ ಅಂತ. ಇಲ್ಲ 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 ಮಾಡಿ, ಇಲ್ಲ ಮಾಡಿ ಅಂದರು. ಸರಿ ಸರಿ ಹೋದೆ. ಹೋದಾಗ ಸಾಯಿ ಪ್ರಕಾಶ್ ಡೈರೆಕ್ಟ್ರು, ಶಿವಣ್ಣ ಸರ್ ಇದ್ದರು, ರಾಧಿಕಾ ಅವರಿದ್ದರು. ಅದರಲ್ಲಿ ಒಂದು ಒಳ್ಳೆ ಡಾಕ್ಟ್ರ್ ಪಾತ್ರ ಮಾಡಿದೆ, ಎರಡು ದಿನ ಕೆಲಸ ಇತ್ತು.
ಸರ್ಗೆ ಸಾಯಿ ಪ್ರಕಾಶ್ ಸರ್ ಡೈರೆಕ್ಟ್ರು ತುಂಬನೇ ಖುಷಿಯಾಯಿತು, ನನಗೂ ತುಂಬ ಖುಷಿಯಾಯಿತು. ಆಯಿತು, ಮುಗಿಸ್ಕೊಂಡು ಬಂದೆ. ಆಮೇಲೆ ಸಾಯಿ ಪ್ರಕಾಶ್ ಸರ್ದು ನಾನು ಯಾವುದೇ ಸಿನಿಮಾ ಮಾಡಿದ್ರು ಪಾಪ ಸರ್ ನನಗೆ ಅದರಲ್ಲಿ ತವರಿಗೆ ಬತ್ತಂಗೆ 2 ದಿನ ಕೆಲಸ ಮಾಡಿ, ಮಹಾರಾಜದಲ್ಲಿ ಒಂದು 20-22 ದಿವಸ, ಯುಗಾದಿಲಿ ಒಂದು 20-22 ದಿವಸ ಹಾಗೆ. ಆಮೇಲೆ ಗರ್ಭದ ಗುಡಿ, ಏನೋ ಕಲಿಗಾಲ ಅಂತ ಒಂದು ಸಿನಿಮಾ, ಹಾಗೆ ತುಂಬ ಸಿನಿಮಾ, ಅವಳೇ ನನ್ನ ಗೆಳತಿ, ಹಾಗೆ ತುಂಬ ಸಿನಿಮಾ, ಒಂದು 10-12 ಸಿನಿಮಾ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಎಲ್ಲಕ್ಕಿಂತ ಹೇಳಬೇಕಂದ್ರೆ ತುಂಬ ಒಳ್ಳೆಯವರು, ತುಂಬ ಪ್ರೀತಿಯಿಂದ ಮಾತಾಡಿಸೋರು. ಅಷ್ಟು ದೊಡ್ಡ ಡೈರೆಕ್ಟರ್ ಆದ್ರೂ, ನಾವೊಂದು ಚಿಕ್ಕ ಕಲಾವಿದರಾದ್ರೂ ಎಲ್ರಿಗೂ ಕೊಡುವಂಥ ಗೌರವ ಕೊಟ್ಟು ಮಾತಾಡುವಂಥ ನಿರ್ದೇಶಕರು. ಆಮೇಲೆ ಹೆಚ್ಚು ವಾಸು ಅವರು, ಅವ್ರ ಸಿನಿಮಾನೂ ಅಷ್ಟೇ. ಫಸ್ಟು ನಾನು ಆಂಟಿ ಪ್ರೀತ್ಸ್ಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರು, ಫಸ್ಟ್ ಆಂಟಿ ನಾನೇ ಆ ಕ್ಯಾರೆಕ್ಟ್ರು ಮಾಡಿದೆ. ಆಮೇಲೆ ಸರ್ ನನಗೆ ಒಂದೇ ದಿವಸ ಕೆಲಸ, ಹಿಂಗೆ ಯಾವುದು ಅದು ಮುನಿರತ್ನ ಸರ್ ಡೈರೆಕ್ಟ್ ಪ್ರೊಡ್ಯೂಸರ್ ಅದಕ್ಕೆ, ಖುಷ್ಬು ಅವರು ಹೀರೋ ಹೀರೋಯಿನು, ಆಮೇಲೆ ರಾಮ್ಕುಮಾರ್ ಅವರು ಹೀರೋ, ಹಂಗೆ ತುಂಬ ಕಲಾವಿದರು ಎಲ್ಲ ಇದ್ದರು ಅದರಲ್ಲಿ ಮಾಡಿದೆ. ಆಮೇಲೆ ವಾಸು ಸರ್ದು ಸತ್ಯಮೇವ ಜಯತೆ ಅಂದರೆ ಸರ್ಪ್ರೋಷದ್ದು ರೀಮೇಕ್ ಡಬ್ಬಿಂಗ್ ಏನೋ ಮಾಡಿದರು, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು. ಆಮೇಲೆ ಇಂದ್ರ ಮಾಡಿದೆ ದರ್ಶನ್ ಅವ್ರ ಜೊತೆಯಲ್ಲಿ, ಸರ್ದೆ ಹೆಚ್ ವಾಸು ಸರ್ದು. ಆಮೇಲೆ ಮುತ್ತು ಅಂಬರೀಷ್ ಸರು, ರಮೇಶ್, ಪ್ರೇಮ ಅವರೆಲ್ಲ ಇದ್ದರು, ಅದರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದೆ. ಹಂಗೆ ನನಗೆ ಕೆಲವರು ಕರೆದು ಅವ್ರು ಮಾಡೋ ಸಿನಿಮಾಗಳಲ್ಲಿ ಕೂಡ, ಮೊನ್ನೆ ಮೊನ್ನೆನೂ ಒಂದು ಸಿನಿಮಾ ಮಾಡ್ತಾಯಿದ್ದೆ ಅದರಲ್ಲೂ ಹೇಳಿದ್ರು ಒಂದು ಒಳ್ಳೆ ಪಾತ್ರ ಇದೆ ಅಂತ, ಕಾರಣಾಂತರದಿಂದ ಅದು ಬೇರೆ ಯಾರೋ ಮಾಡಿದ್ರಂತೆ. ಪರವಾಗಿಲ್ಲ, ಆಗುತ್ತೆ, ಒಂದೊಂದು ಸಲ ನಿರ್ದೇಶಕರು ಅಲ್ವಾ, ಅಂದ್ಕೊಂಡಿದ್ರನ್ನ ಬೇರೆಯವರು ಚೇಂಜ್ ಮಾಡಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ನಿರ್ದೇಶಕರನ್ನ ಬೈಯಲ್ಲ, ಯಾಕೆ ಅಂದರೆ ಒಂದೊಂದು ಸಲ ಏನು ಮಾಡೋಕ್ಕಾಗ, ನಿರ್ಮಾಪಕರು ಹೇಳಿದ್ರನ್ನ ಕೇಳಬೇಕಾಗುತ್ತೆ, ಒಂದೊಂದು ಸಲ ಕಮಿಟ್ಮೆಂಟು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಷ್ಟೇ, ಚೆನ್ನಾಗಿತ್ತು. ಶಾಂಭವಿ ನಾನು ತುಂಬ ಒಳ್ಳೆ ಪಾತ್ರ, ತೆಲುಗು ತಮಿಳು ಕನ್ನಡ, ಅದರಲ್ಲಿ ನಾನು ನಮ್ಮ ಸನ್ ಟಿ ವಿ ಉದಯ ಟಿ ವಿ ಸೆಲ್ವಂ ಸರ್ ಪ್ರೊಡ್ಯೂಸರು, ರಾಮನಾರಾಯಣ್ ಸರ್ ಡೈರೆಕ್ಟ್ರು, ಶ್ರೀನಾಥ್ ಸರು, ಶ್ರುತಿ ಅವರು, ಸುನೀಲ್ ಅವರು, ಬೇಬಿ ಶಾಮಿಲಿ ಎಲ್ಲ ಇದ್ದರು. ನನಗೊಂದು ಒಳ್ಳೆ ವಿಲನ್ ಪಾತ್ರ, ತುಂಬ ಚೆನ್ನಾಗಿತ್ತು. ತಮಿಳಲ್ಲಿ ಶರತ್ ವಿಜಯಕುಮಾರ್ ಸರು ತಮಿಳು, ಆಮೇಲೆ ಅಲ್ಲಿ ಕಾಮಿಡಿ ಆರ್ಟಿಸ್ಟು, ನಾವು ಕನ್ನಡದವರು ಹೀರೋ ಹೀರೋಯಿನ್ನು ಭರತ್ ಭಾಗವತ್ತು ಕಾಂಬಿನೇಷನ್ ನಾನು ಮಾಡಿದ್ದು. ಆಮೇಲೆ ತೆಲುಗು ಶರತ್ ಬಾಬು ಅವರು, ತೆಲುಗಲ್ಲಿ ನಂಗೆ ತೆಲುಗು ಬರ್ತಿರಲಿಲ್ಲ, ಹಾಗಾಗಿ ನನಗೆಲ್ಲ ಹೇಳ್ಕೊಡೋರು, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ನಾನು ತೆಲುಗಲ್ಲಿ ಮಾಡಿದೆ. ನಾನು ತುಂಬ ಚೆನ್ನಾಗಿತ್ತು, ಒಳ್ಳೆ ಪ್ರೊಡಕ್ಷನ್ನು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಎಷ್ಟು ಖುಷಿಯಾಗೋದಂದರೆ ನಮಗೆಲ್ಲೂ ಫೀಲೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋರು. ದುಡ್ಡೂ ಅಷ್ಟೇ, ನಮ್ದು ಇನ್ನೂ ಶೂಟಿಂಗ್ ಮುಗಿಯೋಕ್ಕೆ ಮುಂಚೆ ಅಮ್ಮ ನಿಮ್ಮ ದುಡ್ಡು ರೆಡಿ ಇದೆ ಅಂತೇಳೋರು. ಆಗ ನಾವು ಇನ್ನು ತಗೊಂಡೋಗಿ ಹೋಟೆಲ್ ಗಿಟಲ್ ಇಡುವಷ್ಟು ನಮ್ಗೆ ಬೇಡ ಅಂತೇಳ್ಬಿಟ್ಟು, ಸರ್ ಇರಲಿ ನಾವು ಹೋಗೋತ್ತಿಗೆ ಕೊಡಿ, ನಮ್ದು ಎಲ್ಲ ಆದಮೇಲೆ ಕ್ಲೀನಾಗಿ ಕವರ್ಗೆ ಹಾಕಿ ಕೊಟ್ಟೆ. ನಾನು ಯಾವತ್ತೂ ದುಡ್ಡು ಕೇಳಿ ಹೋಗಿಲ್ಲ, ಒಂದು ಸಿನಿಮಾಕ್ಕೂ ನನ್ನ ಲೈಫಲ್ಲಿ ನಂಗೆ ಎಷ್ಟು ಕೊಡ್ತೀರಾ ಅಂತ ನಾನು ಹೋಗಲಿಲ್ಲ. ಯಾರು ಬೇಕಾದ್ರೂ ಕೇಳಲಿ, ಬೇಕಾದರೆ ನಾನು ಎಷ್ಟು ಕೊಡ್ತೀರಾ, ನನಗೇನಿತ್ತು ಗೊತ್ತಾ, ನನಗೊಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಬೇಕು, ನನ್ನನ್ನು ಏನು ಹಿಂಗೆ ಹೋಗಬೇಕಂದ್ರೆ ಇವರು ಅನಿತಾ ರಾಣಿ ಅಂತ ಗುರುತಿಸ್ಬೇಕು ಅಂತ ಹೇಳೋದು ನನ್ನ ತಲೆಯಲ್ಲಿತ್ತು. ದುಡ್ಡು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ನನಗೊಂದು. ಆಮೇಲೆ ನಾನು ಯಾಕೆ ಅಂದರೆ ಈ ಮಾತನ್ನು ಅದು ಮುಂಚೆ ನಾನು ಕೇಳಿರಲಿಲ್ಲ, ಆಮೇಲೆ ನಾನು ರವಿ ಬೆಳಗೆರೆ ಅವರ ಸ್ಪೀಚು ತುಂಬ ಕೇಳ್ತೀನಿ. ಅದಕ್ಕೆ ಅವ್ರು ಅಂತಿದ್ರು, ಕೆಲಸ ಮಾಡ್ತೀನಿ ಅಂತ ಹೋಗು, ಆಗ ದುಡ್ಡು ಬರುತ್ತೆ ಹೆಸರು ಬರುತ್ತೆ ಅಂತ. ನಾನು ಪ್ರತಿದಿನ ನನಗೆ ಒಂದು ಸ್ವಲ್ಪ ಇದಾದರೆ ಅವ್ರದ್ದು ಸ್ಪೀಚ್ ಕೇಳ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅವ್ರು ಮಾತಾಡಿದ್ರನ್ನ. ತುಂಬ ಎಷ್ಟು ನಮಗೆ ಅದರಿಂದ ಕಲ್ತ್ಕೊಳ್ಬೋದು ಅಂದರೆ ಅಷ್ಟು ಕಲ್ತ್ಕೊಳ್ಬೋದು ಅಲ್ವಾ. ತುಂಬ ಚೆನ್ನಾಗಿ ಮಾತಾಡ ನನಗೆ. ಅವರು ಅರಗಿಣಿಲಿ ಇದ್ದಾಗ ನಾನು ಅವ್ರನ್ನ ಮೀಟ್ ಮಾಡಿದೆ. ಆಮೇಲೆ ನನಗೆ ಅಂದ್ಕೊಳ್ತಾನೇ ಇದ್ದೆ, ಹೋಗೋಣ ಮೀಟ್ ಮಾಡಬೇಕು ಮಾತಾಡಬೇಕು ಅಂತ. ಬಟ್ ಒಂದು ಒಳ್ಳೆ ಪತ್ರಕರ್ತನ ನಾವು ಕಳ್ಕೊಂಡಿದ್ದೀವಿ ಅನಿಸುತ್ತೆ, ಒಳ್ಳೆ ರೈಟ್ರು
ಒಳ್ಳೆ ಪತ್ರಕರ್ತರು, ಒಳ್ಳೆ ಸ್ಪೀಚು ಅಲ್ವಾ. ಇವತ್ತು ಎಷ್ಟು ಜನರಿಗೆ ಏನೋ ಓ ಮನಸ್ಸೆ, ಆಮೇಲೆ ಕನಸು, ಇನ್ನೂ ಏನೇನೋ ತುಂಬ ಮರೆತೋಯಿತು, ಬಟ್ ನಾನು ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಆಗ ಅಂದ್ಕೊಂಡೆ, ಹೌದಲ್ವಾ, ನಾನು ಅವತ್ತು ಹೆಸರು ಮಾಡಬೇಕು ಅಂತ ಹೋದೆ, ನನಗೆ ದುಡ್ಡು ಬಂತು, ಹೆಸರು ಬಂತು, ಕೆಲಸನೂ ಬಂತು. ಬರೀ ನಂಗೆ ಇಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೋಗಿದ್ರೆ ನಂಗೆ ಕೆಲಸ ಇಷ್ಟು ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ. ಹತ್ರ ಹತ್ರ ಒಂದು 250-300 ಸಿನಿಮಾ ಮಾಡಿದೆ, ಒಂದು ದಿನ, ಅರ್ಧ ದಿನ. ಮಹಾಸಾಧ್ವಿ ಮಲ್ಲಮ್ಮದಲ್ಲಿ ವೀರೇಶ್ ಅವರೇ, ನಾನು 48 ದಿನ ಮೇಕಪ್ ಹಾಕಿದ್ದೀನಿ, ರೇಣುಕಾ ಶರ್ಮಾ ಅವ್ರದ್ದು. ಮಹಾಸಾಧ್ವಿ ಮಲ್ಲಮ್ಮ, ಅದು ನಾನ್ ವೆಜ್ ತಿನ್ನಬಾರ್ದು ಇದು ಮಾಡಿ ಎಷ್ಟು ಹೆದರ್ಕೊಂಡು ಸ್ಟುಡಿಯೋಕ್ಕೆ ಹೋಗ್ತಿದ್ವಿ ಅಂದರೆ, ಇದೇ ಅಭಯನಾಡ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೆದಿದ್ದು. 48 days ನಾವು ಮೇಕಪ್ ಹಾಕಿದ್ವಿ, ಮಧ್ಯದಲ್ಲಿ ಏನೋ ಒಂಚೂರು ಗ್ಯಾಪ್ ಇತ್ತು ಅಷ್ಟೇ. ಅಲ್ಲಿ ಹೋಗುತ್ತಿಗೆ ನಾವು ಹಿಂಗೆ ಈಬತ್ತಿ ಹಾಕ್ಕೊಂಡು ಹೋಗಬೇಕು, ಏನು ನಾನ್ ವೆಜ್ ಏನು ತಿನ್ನಬಾರ್ದು, ಕೆಲವು ಸಮಯದಲ್ಲಿ ಹೆಣ್ಮಕ್ಳು ಹೋಗಬಾರ್ದು ಅಂತ ಅಂಥದ್ದೆಲ್ಲ ಫಾಲೋ ಮಾಡಿ ಮಾಡಿದಂಥ ಸಿನಿಮಾ ಮಹಾಸಾಧ್ವಿ ಮಲ್ಲಮ್ಮ, ರೇಣುಕಾ ಶರ್ಮಾ ಸರ್ದು. ತುಂಬ ಒಳ್ಳೆ ಅನುಭವ, ಅದರಲ್ಲಿ ತುಂಬ ಚೆನ್ನಾಗಿತ್ತು. ಇವತ್ತು ಟಿವಿಲಿ ಬರ್ತಿರುತ್ತೆ, ನಾನು ಕೂತ್ಕೊಂಡು ನೋಡ್ತಿರ್ತೀನಿ. ಹಂಗೆ ನಡ್ಕೊಂಡು ಹೋಯಿತು, ಈಗಲೂ ಮಾಡ್ತಿದ್ದೀನಿ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಸಿನಿಮಾಗಳು. ಅದ್ರ ಜೊತೆಗೆ ಒಂದು ಪ್ರೊಡ್ಯೂಸ್ ಮಾಡಿದೆ,